ಇರ್ತಾವ್ರಿ. ಅಂದ್ರೆ ಹೊರಗಿನ ಅಂತಾರಾಷ್ಟ್ರೀಯ ಜನ ಬಂದು ನೋಡ್ತಾರ, ಹಾ ಇದು ಭಾರತದ ಕಲೆ ಅಂತಂದು ಯಕ್ಷಗಾನ ಅಷ್ಟ ತಿಳ್ಕೊಂಡ್ಬಿಡ್ತಾರ. ಅದ್ರ ಒಂದು ಕೃಷ್ಣಪಾರಿ ಅಂತ ಅಂತ ಒಂದು ಅವೆಲ್ಲ ಅಲ್ಲಿ ಏನಾಗ್ಬೇಕು, ಎಕ್ಸಿಬಿಷನ್ ಆಗ್ಬೇಕಂತ ಪ್ರದರ್ಶನ ಆಗ್ಬೇಕ್ರಿ. ಅಂದ್ರೆ ನಮ್ಮ ಕಲೆ ಅಲ್ಲಿಗೆ ಮತ್ತೊಬ್ಬರಿಗೆ ಗೊತ್ತಾಗ್ಬೇಕಾದ್ರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕ್ರಿ. ಆ ನಿಟ್ಟಿನಲ್ಲಿ ಅಕಾಡೆಮಿನ ಪ್ರಯತ್ನ ಮಾಡ್ಬೇಕ್ರಿ. ಮುಂದೆ ಕಲಾವಿದರು ಏನಾಯ್ತಂದ್ರೆ ಕೆಲವೊಂದು ಸ್ವಪ್ರಯತ್ನದಿಂದ ಕೆಲವೊಂದು ಈ ಸಂಘಟನೆಗಳ ಮುಖಾಂತರ ಪ್ರದರ್ಶನಗಳನ್ನು ಮಾಡ್ಬೇಕ್ರಿ. ಕೆಲವೊಂದು ಎಲ್ಲಿ ಸಿಗುತ್ತಿರ್ತಾವ್ರಿ ಅಲ್ಲಿ ಅಕಾಡೆಮಿ ಹೋಗಿ ಅವ್ರು ಕೇಳ್ಬೇಕ್ರಿ. ಯಾಕೆ ಕೇಳದೆ ಅಂದ್ರೆ ಯಾವುದು ಸಿಗುವುದಿಲ್ಲ ರೀ. ಈ ಹಟ್ಟಿ ಯಾರಿಗೆ ಹೆಸರಿದ್ರಿ ಅದನ್ನು ಕೂಗು ಹಾಕಿದಾಗ ಅನ್ನ ಸಿಗ್ತದೆ. ಆದಷ್ಟು ಇಲ್ಲಿ ಕಲಾವಿದರು ಜಾಗೃತ ಆಗಬೇಕ್ರಿ. ಮುಂದೆ ಅಕಾಡೆಮಿಗಳು ಕಲಾವಿದರ ನೋವುನಲಿಗಳಿಗೆ ಸ್ಪಂದಿಸಬೇಕು. ಅಂದಾಗ ಮಾತ್ರ ಕಲೆಗಳು ಉಳಿಲಿಕ್ಕೆ. ಯಾಕಂದ್ರೆ ಇಲ್ಲಿ ತ್ಯಾಗ ಮನೋಭಾವ ಬೇಕು. ಈಗ ಮುಂದೆ ನಿಂತು ಮಾಡುವಂತ ವ್ಯಕ್ತಿ ಇರ್ತಾರೆ. ಈಗ ಶಿವರಾಮ ಕಾರಂತರಂತವರು ಕೆಲವೊಂದು ಜನ ಬರ್ತಾರಲ್ಲ, ಚಂಬು ಹೆಗಡೆ ಅಂತವ್ರು, ಇನ್ನುಳಿದವರು, ಅವ್ರು ತ್ಯಾಗ ಮಾಡ್ಕೊಂಡಿದ್ದಾರೆ ತಮ್ಮ ಬದುಕನ್ನ. ಅದು ತ್ಯಾಗ ಮಾಡಿಕೊಂಡು ಅಲ್ಲಿ ತಾವು ತಮ್ಮ ಜೊತೆಗೆ ಬಂದಿದ್ದಂಥವ್ರನ್ನೆಲ್ಲಾನು ಬದುಕಿಸ್ಕೊಂಡು ಹೋಗುವಂತ ಒಂದು ದೊಡ್ಡ ಮನೋಭಾವ ತೋರಿಸಿದ್ದಾರೆ. ಇಲ್ಲಿ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಅಂಥ ಭಾವ ನಮಗೆ ಇಲ್ಲಿದ್ದು ಒಂದು ದೊಡ್ಡ ಕೊರತೆ ಇಲ್ಲ. ಅಂದ್ರೆ ಯಾಕಂದ್ರೆ ಸರ್ ಇಲ್ಲಿ ಅಲ್ಲಿ ಎಸ್ಟೇಟ್ ಒಳದಾರ ಅವರು ಅಂತ ದೊಡ್ಡ ಶ್ರೀಮಂತರು ಅದಾರ್ರಿ, ಜೊತೆ ಕಲಾವಿದರು ಅದಾರ್ರಿ, ವಿದ್ವತ್ ಜನರು ಅದಾರ್ರಿ. ಆ ಥರ ಅಂತ ಇದು ಪರಿಸರ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಇಲ್ಲ ರೀ. ಈಗ ಏನಾಗಿತ್ತು ಅಂದರೆ ಕಲೆಗಳು ಸೊರಗ್ತಾ ಇದಾವೆ. ಯಾವುದಾದ್ರೆ ಆರ್ಥಿಕ ಪರಿಸ್ಥಿತಿ ಚಲೋ ಇತ್ತಂತಂದ್ರೆ ಇದಕ್ಕೂ ಮೂಲ ಅರ್ಥ ಇದ್ರೆ ಮಾರ್ಕ್ ಚಲೋ ಅಂತದ್ದು. ಹೌದು, ಎಲ್ಲಿ ಎಲ್ಲ ಎಲ್ಲಿ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರ್ತದ್ರು ಅಲ್ಲಿ ಡೆವಲಪ್ಮೆಂಟ್ ಆಗಿ ಆಗ್ತದ್ರಿ. ಅದಕ್ಕಾಗಿತ್ತು ಆರ್ಥಿಕ ಭದ್ರತೆ ಸಲುವಾಗಿ ರೀ ಈ ಸರ್ಕಾರದ ಜೊತೆಗೆ ಅಕಾಡೆಮಿಗಳು ಸ್ವಲ್ಪ ಇದು ಮಾಡ್ಬೇಕ್ರಿ. ಕಲಾವಿದರು ಅದಕ್ಕೆ ಸ್ಪಂದಿಸಬೇಕು. ಅಂದಾಗ ಕಲೆ ಉಳಿತಾವ್ರಿ, ಬೆಳೀತಾವು, ಮತ್ತು ಈ ಕಲೆಗಳಿಗೆ ಸಾವಿಲ್ಲ ರೀ. ಅಂದರೆ ನೀವು ಒಟ್ಟಾರೆಯಾಗಿ ಈ ಅಕಾಡೆಮಿಯನ್ನು ಸ್ಥಾಪಿಸಿಕೊಂಡಿದ್ದು ಇದ್ರ ಉಳಿಸೋ ಜೊತೆಗೆ ಕಲಾವಿದರು ಉಳಿಸೋ ಜೊತೆಗೆ ಬೆಳೆಸ್ಕೊಂಡು ಹೋಗುವಂತ ನಮ್ಮ ದೃಷ್ಟಿ ಇಟ್ಟುಕೊಂಡಿದ್ರಿ. ಆ ದಿಸೆಯಲ್ಲಿ ಹೋರಾಟ ಮಾಡ್ತಾ ಇದ್ರಿ, ಮಾಡ್ತೀರಿ ಅನ್ನೋಂಥ ವಿಶ್ವಾಸ ನಿಮಗದ. ನಿಜಕ್ಕೂ ಸರ್, ನಿಜಕ್ಕೂ ರೀ. ಆ ನಿಟ್ಟಿನಲ್ಲಿ ಸರ್ ಎಲ್ಲ ಕೊನೆಗೆ ಅಲ್ಲೇ ಮೊನ್ನೆ ನೀವು ಮಾಡಿದ್ದ ಅಕಾಡೆಮಿ ಏನು ಮೀಟಿಂಗ್ ಮಾಡಿದ್ರಿ, ಅವ್ರು ಕೊನೆಗೆ ಏನು ಡಿಸಿಷನ್ ತೊಗೊಂಡ್ರು, ಏನು ಮಾಡಿದ್ರು? ಹಾಂ, ಅಲ್ಲಿ ಸರ್ ವಿಶೇಷ ಹಿರಿಯರು ರೀ, ವಯೋವೃದ್ಧರು ಎಲ್ಲ ಅನುಭವಿ ಸಾಹಿತಿಗಳೆಲ್ಲ ಅಲ್ಲಿ ಕೂಡಿದ್ದಾರೆ ರೀ. ಅವರೊಂದು ಮಾರ್ಗದರ್ಶನ ಭಾಳ ಒಂದು ಫಲಪ್ರದಕವಾಗಿದೆ. ಯಾಕಂದರೆ ಜನಪದ ಕಲಾವಿದ ಆರ್ಥಿಕ ಸ್ಥಿತಿ ನೀವೇನಿಲ್ಲರಿ, ಅದು ಸುಧಾರಣೆ ಮಾಡೋ ಸಲುವಾಗಿ ಕಲಾ ಪ್ರದರ್ಶನಕ್ಕೆ ಅವಕಾಶಗಳು ಸಿಗಬೇಕು ಅಂತ ಹೇಳಿದರು. ಹಾಗೆ ಜನಪದ ಕಲೆಗಳು ಎಂದೂ ನಶಿಸುವುದಿಲ್ಲ, ಆದರೆ ಕಾಲಾಂತರದಲ್ಲಿ ಅವು ರೂಪಾಂತರ ಆಗ್ತಾವ ಅನ್ನೋಂಥ ಒಂದು ಬಂತ್ರಿ. ಇನ್ನೊಂದು ಯಾಂತ್ರಿಕ ಬದುಕಿನೊಳಗೆ ತಕ್ಕಂಗೆ ಕಲಾ ಪ್ರದರ್ಶನಗಳು ತಮ್ಮದೇ ಅಂತ ಮಿತಿಯಲ್ಲಿ ಅಂದರೆ ವೇಳೆಯ ಒಂದು ಪರಿಗಣನೆ ತಗೊಂಡು ಪ್ರದರ್ಶನ ಆಗಬೇಕು ಅಂತದ್ದು. ಹಾಗೆ ರಂಗಾಯದಲ್ಲಿ ಹೆಂಗೆ ನಮಗೆ ತರಬೇತಿ ಕೊಡ್ತಾರಲ್ಲ, ಆ ರೀತಿಯಾಗಿ ನಮ್ಮ ಈ ಬಯಲಾಟ ಕಲೆಗಳಿಗೆ ಕೂಡ ರೀ ತರಬೇತಿ ಅವಶ್ಯಕತೆ ಅಂತೇಳಿ ಅವ್ರು ಹೇಳಿದ್ರಿ. ಅಷ್ಟಲ್ಲದೆ ನಮ್ಮ ಸಮಾಜದ ಸ್ವಾಸ್ಥ್ಯ ಕಾಪಾಡುವಾಗ ಇಲ್ಲಿ ಗುರು ಶಿಷ್ಯ ಪರಂಪರೆ ರೀ. ಅಂದರೆ ಈಗ ನಾವು ಒಬ್ಬರಿಗೆ ಕಲಾವಿರ್ತೀವಿ, ನಾವು ಮತ್ತೊಬ್ಬರಿಗೆ ಕಲಿಸಿದರೆ ಅದು ಉಳಿತದೆ ರೀ. ಅಂದರೆ ಜ್ಯೋತಿ ಜ್ಯೋತಿಯನ್ನು ಮುಟ್ಟಿದ್ರೆ ಜ್ಯೋತಿಯೇ ತಾನಾಗುವಂಗೆ ಗುರು ಶಿಷ್ಯ ಪರಂಪರೆ ಬೆಳಿಬೇಕು ಅನ್ನೋಂಥ ಮಾತು ಬಂದ್ರಿ. ಮತ್ತು ಕೃಷ್ಣಪ್ಪ ಆರ್ಯಾದ್ರಿ ಇದ್ರ ಕಂಠ ಭಾಳ ಬೇಕ್ರಿ, ಯಕ್ಷಗಾನಕ್ಕೆ ಸ್ವಂತ ಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಯುವಕರು ಯಾಕೆ ಈಗಿನ ತಿನ್ನುವಂಥ ಆಹಾರ ಪದ್ಧತಿ ನೋಡ್ಬೇಕಾದ್ರೆ ಆ ಥರ ಒಂದು ಒಂಥರ ಬಲವರ್ಧನೆಯಾದಂಥ ಯುವಕರು ಬರಬೇಕ್ರಿ. ಆ ಥರ ಒಂದು ಯುವಕರು ಬರ್ತಾ ಇಲ್ಲ ರೀ, ಆ ರೀತಿ ಸಂಘಟನೆ ಆಗ್ಬೇಕು ರೀ. ಮುಂದೆ ಬಯಲಾಟ ಕಲೆಗೆ ರೀ ನಾವು ಹಿರಿಯ ಕಲಾವಿದರಿರ್ತಾರೆ ಅವ್ರ ಮಾತುಗಳನ್ನು ಕೇಳ್ಕೋಬೇಕು, ಯಾಕೆ ಅವರು ಸ್ವಲ್ಪ ಮಾರ್ಗದರ್ಶನ ಪಡ್ಕೋಬೇಕು. ಮುಂದೆ ಹಿಂದೆ ಅಲ್ಲಿ ಕೃತಿಗಳು ಸರ್ ಅಲ್ಲೆಲ್ಲಿ ನಾಶ ಆಗ್ಲಿಕ್ಕತ್ತಾವ ರೀ, ಅವುಗಳ ಪುನರ್ಮುದ್ರಣ ಆಗಬೇಕು ರೀ. ಯಾಕೆ ಮುಂದಿನ ಪೀಳಿಗೆ ಉಳಿಬೇಕು ಅನ್ನೋಂಥ ವಿಚಾರ ಬಂತ್ರಿ. ಮುಂದೆ ದೊಡ್ಡ ಆಟಗಳು ಏನಂತಂದ್ರೆ ವಿಶೇಷವಾಗಿ ರೀ ಈಗ ನಮಗೆ ಕಡಿಮೆ ಆಗ್ತದೆ ರೀ, ಅವನ್ನ ಮಾಡಬೇಕನ್ನೋಂಥ ತರಬೇತಿಗಳು ಆಗಬೇಕಂತ ಹೇಳಿದ್ರಿ ರೀ. ಹಾಗೆ ನಮ್ಮ ಇಟ್ಟಣ್ಣವ್ರು ಸರ್ ರೀ, ಎರಡನೇದು ಸುಲ್ಬಕ್ನವರವರು, ಹಾಗೆ ರೀ ಈಗ ಸದ್ಯ ನಮ್ಮ ಡಾಕ್ಟರ್ ದುರ್ಗಾದಾಸ್ ಸರ್ ಅವರು ಬಂದಿದ್ದಾರೆ ರೀ. ಇವರೆಲ್ಲರೂ ಒಂದು ಸದ ಒಳ್ಳೆಯ ವಿಚಾರವಾದಿಗಳದಾರೆ ರೀ. ಕಲಾವಿದರ ಕುರಿತು ಕಕ್ಕುಲಾತಿನ ಹೊಂದಿದ ಅವರ ಒಂದು ಜೊತೆಗೆ ಕಲೆ ಮುಂದೆ ಒಲಿತವ ಪ್ರಗತಿ ಆಗುತ್ತಂತ ಆಸೆ ರೀ. ಯಾಕಂದರೆ ಯುವ ಕಲಾವಿದರು ಬಂದರೆ ಅವ್ರಿಗೆ ಏನಕ್ಕೆ ಅಂತ ಬದುಕಿನ ಪ್ರಶ್ನೆ ಬರ್ತದೆ ರೀ. ಯಾಕಂದ್ರೆ ಮನುಷ್ಯನಿಗೆ ಬದುಕು ಭಾಳ ಮುಖ್ಯ. ಈ ಕಲೆಗಳನ್ನು ಮುಂದೆ ಇನ್ನೂ ದೇವರು ಉಂಟೆ ಅಂತ. ಹಾಂ, ಅದಕ್ಕೆ ಇಲ್ಲಿ ಒಂದು ಮಾತೇನು ಬಂತ ಸರ, ಈ ಯುವ ಕಲಾವಿದರು ಬಂದರೆ ಅವರು ಕಲಾ ತರಬೇತಿ ಕೊಡಬೇಕು ಮತ್ತು ಅವರಿಗೊಂದು